ಪ್ರಭುವಿನಲ್ಲಿ ಪ್ರಿಯರಾದ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಶಕ್ತಿಯುತವಾದ ಪೂಜನೀಯ ಹೆಸರಿನಲ್ಲಿ ಶುಭ ಕೋರುತ್ತೇನೆ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯ ಕೀರ್ತನೆಯ ಗ್ರಂಥ 22ನೇ ಅಧ್ಯಾಯ 26ನೇ ವಚನ. ದೀನರು ಉಂಡು ತೃಪ್ತಿಯಾಗುವರು, ಕರ್ತನನ್ನು ಹುಡುಕುವವರು ಆತನನ್ನು ಸ್ತುತಿಸುವರು, ನಿಮ್ಮ ಹೃದಯವು ಎಂದೆಂದಿಗೂ ಬದುಕುವುದು. ಎಷ್ಟು ಒಳ್ಳೆಯ ವಾಕ್ಯವಿದು! ಕರ್ತನನ್ನು ಹುಡುಕುವವರು ಆತನನ್ನು ಸ್ತುತಿಸುವರು. ನಿಜವೇ, ಈ ದಿನದ ಪ್ರಾರಂಭವನ್ನು ಸ್ತುತಿಸುತ್ತಾ ಪ್ರಾರಂಭಿಸೋಣ. ಯೇಸು ಕ್ರಿಸ್ತನನ್ನು ಆರಾಧಿಸೋಣ, ಮನಸಾರೆ ಆತನನ್ನು ಸ್ತುತಿಸೋಣ. ಹಿಂದಿನ ರಾತ್ರಿಯೆಲ್ಲ ದೇವರು ನಮ್ಮನ್ನು ಕಾಪಾಡಿ ಭದ್ರಪಡಿಸಿ ಮತ್ತೊಂದು ನೂತನ ಮುಂಜಾನೆಯನ್ನು ದೇವರು ನಮ್ಮ ಜೀವಿತಕ್ಕಾಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ನಾವು ದೇವರಿಂದ ಹೊಂದಿಕೊಳ್ಳುತ್ತಿರುವ ಪ್ರತಿ ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ, ಶಾರೀರಿಕ ಸಂಬಂಧವಾದ ಉಪಕಾರಗಳಿಗಾಗಿ ದೇವರನ್ನು ಸ್ತುತಿಸುವುದನ್ನು ನಾವು ರೂಢಿ ಮಾಡಿಕೊಂಡಾಗ, ದೇವರನ್ನು ಸ್ತುತಿಸಿ ಘನಪಡಿಸುವಾಗ, ವಾಕ್ಯವು ಹೇಳುವಂತೆ ನಮ್ಮ ಹೃದಯವು ಎಂದೆಂದಿಗೂ ಬದುಕುವುದು, ನಿತ್ಯವೂ ಜೀವಿಸುವ ಅನುಭವ ನಮಗಾಗುತ್ತದೆ. ನಿಜವಾಗಿಯೂ ನಮ್ಮ ದೇವರು ನಮ್ಮ ಹೃದಯವನ್ನು ಬದುಕುವಂತೆ ಮಾಡುವ ದೇವರು, ನಮ್ಮನ್ನು ನಡೆಸುವ ದೇವರು. ಇಂದಿನ ದಿನ ನೀವು ಯಾವುದೇ ಸಮಸ್ಯೆ ಹೊಂದಿದ್ದರೂ, ಯಾವುದೇ ರೀತಿಯ ಕಷ್ಟಪಡುತ್ತಿದ್ದರೂ, ಜೀವನದಲ್ಲಿ ನಿರಾಶೆ ಹೊಂದಿದ್ದರೂ, ಅಸಂತೃಪ್ತಿಯಿಂದ ಜೀವನದಲ್ಲಿ ನೆಮ್ಮದಿ ಇಲ್ಲ ಎಂದು ನೀವು ಹೇಳುತ್ತಿದ್ದರೆ, ನಿಜವಾದ ಸಂತೃಪ್ತಿ, ಆತ್ಮೀಯ ಆನಂದ, ಸಂತೋಷವನ್ನು ಯೇಸು ಕ್ರಿಸ್ತನು ನಮಗೆ ಒದಗಿಸುವ ದೇವರಾಗಿದ್ದಾನೆ. ನಮ್ಮ ದೇವರಾದ ಯೇಸು ಕ್ರಿಸ್ತನನ್ನು ಸ್ತುತಿಸುತ್ತಾ ಆತನಲ್ಲಿ ನಾವು ಆನಂದಿಸೋಣ. ದೇವರ ರಾಜ್ಯವನ್ನು ಹುಡುಕಿರಿ, ಆಗ ನಿಮಗೆ ಅನುಗ್ರಹಿಸಲ್ಪಡುವುದು ಎಂದು ದೇವರು ಹೇಳಿದ ಹಾಗೆ ಆತನ ರಾಜ್ಯವನ್ನು ಹುಡುಕೋಣ, ಆತನನ್ನು ಹುಡುಕೋಣ, ಆತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಇವತ್ತಿನ ದಿನವೆಲ್ಲ ದೇವರು ನಿಮ್ಮ ಹೃದಯವನ್ನು ಉಲ್ಲಾಸದಿಂದ ತುಂಬಿ ಜೀವಿಸುವಂತೆ ಮಾಡಲಿ ಎಂದು ಆಶಿಸುತ್ತೇನೆ. ಗಾಡ್ ಬ್ಲೆಸ್ ಯು.